ಇನ್ನು ರಾಮನಗರದಲ್ಲಿ ರಾಮ ಮಂದಿರ ವಿಚಾರವ ನಿರ್ಮಾಣ ಮಾಡೋ ವಿಚಾರ ಪ್ರಸ್ತಾಪ ಆಗ್ತಾ ಇದ್ದಂತೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶುಕುಮಾರ್ ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅಲ್ಲೇ ಸುವರ್ಣ ಸೌಧದಲ್ಲೇ ರಾಮ ಮಂದಿರನೋ ಕಟ್ಟಲಿ ಸೀತಾ ಮಂದಿರನೋ ಕಟ್ಟಲಿ ಆಂಜನೇಯ ಮಂದಿರನೋ ಕಟ್ಟಲಿ ಬೇಕರ ಅಶ್ವತ್ಥ ನಾರಾಯಣ ದೇವಸ್ಥಾನನೋ ಕಟ್ಟಲಿ ಅಂದ್ರೆ ಆ ರೀತಿಯಲ್ಲಿ ಸರ್ಕಾಸ್ಟಿಕ್ ಆಗಿದ್ರ ಬಗ್ಗೆ ಮಾತನಾಡಿದ್ದಾರೆ ಆದ್ರೆ ನಮ್ದೇನು ಅದಕ್ಕೆ ತಕರಾರಿಲ್ಲ ಉಸ್ತುವಾರಿ ಮಂತ್ರಿಯಾಗಿ ನಾವು ಕ್ಲೀನ್ ಮಾಡ್ತೀವಿ ಅಂತ ಅವರು ಹೇಳಿದ್ರು ಈಗ ರಾಮನಗರ ಕ್ಲೀನ್ ಮಾಡ್ತಿದ್ದಾರೆ ಅಂತ ಹೇಳಿ ವ್ಯಂಗ್ಯವಾಗಿ ಮಾತನಾಡಿದ್ದಾರೆ ಡಿಕೆ ಶುಕುಮಾರ್ ಬೆಳಗಾವಿಯಲ್ಲಿ ಸುವರ್ಣಸೌಧದ ಆವರಣದಲ್ಲಿ ಅಶ್ವತ್ಥ ನಾರಾಯಣ ಅವರ ಹೇಳಿಕೆಗೆ ವ್ಯಂಗ್ಯವಾಗಿ ಉತ್ತರ ನೀಡಿದ್ದಾರೆ ಆದ್ರೆ ರಾಮ ಮಂದಿರ ನಿರ್ಮಾಣಕ್ಕೆ ನಮ್ದೇನು ತಕರಾರಿಲ್ಲ ಅಂತ ಕೂಡ ಇದೇ ಸಂದರ್ಭದಲ್ಲಿ ಹೇಳಿದ್ದಾರೆ ಚುನಾವಣಾ ಸಂದರ್ಭ ಒಂದು ವೇಳೆ ತಕರಾರ ಇದ್ರೆ ಅದಕ್ಕೆ ಬಹಳ ದೊಡ್ಡ ವ್ಯಾಪಕವಾದ ಆಕ್ರೋಶ ವ್ಯಕ್ತ ಆಗುತ್ತೆ ಅನ್ನೋದು ಗೊತ್ತಿದೆ ಸೋ ಡಿಕೆ ಶುಕುಮಾರ್ ಅವರ ಪ್ರತಿಕ್ರಿಯೆ ಹೀಗಿದೆ ಅವರು ಕಟ್ಟಬೇಡ ಅಂತ ಯಾರು ಹೇಳ್ತಾ ಇದ್ದಾರೆ ಇವರು ಡ್ರ್ಯಾಗನ್ ಫ್ರೂಟ್ ಕೃಷಿ ಮಾಡಿ ಪ್ರತಿ ಎಕರೆಗೆ ಒಂದು ವರ್ಷಕ್ಕೆ 12 ಲಕ್ಷ ಸಂಪಾದನೆ ಮಾಡ್ತಾರೆ ನೀವು ಮಾಡಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಅವರು ಯಾರನ್ನ ನಾವು ತಡಿತೀವಾ ರಾಮ ಮಂದಿರ ಕಟ್ಟಲಿ ಸೀತಾ ಮಂದಿರ ಕಟ್ಟಲಿ ಆಂಜನೇಯ ಮಂದಿರ ಕಟ್ಟಲಿ ಶಿವನ ಮಂದಿರ ಕಟ್ಟಲಿ ಅಶ್ವತ್ಥ ನಾರಾಯಣದೇ ಮಂದಿರ ಕಟ್ಟಲಿ ನಮಗೆ ಏನು ಬೇಜಾರೇನಿಲ್ಲ ನಾರಾಯಣ ಕಟ್ಟೋದು ಬೇಡ ಅಂತ ಯಾರು ತಡ್ಕೊಂಡಿದ್ದಾರೆ ಅವರಿಗೆ ಅವರಿಗೆ ಈಗ ಪಾಪ ಅವರು ಜಿಲ್ಲಾ ಮಂತ್ರಿ ಅವರು ಕಟ್ಟಬೇಡ ಅಂತ ಯಾರು ಹೇಳ್ತಾ ಇದ್ದಾರೆ ಅವರು ಯಾರನ್ನ ನಾವು ತಡಿತೀವಾ ರಾಮ ಮಂದಿರ ಕಟ್ಟಲಿ ಸೀತಾ ಮಂದಿರ ಕಟ್ಟಲಿ ಆಂಜನೇಯ ಮಂದಿರ ಕಟ್ಟಲಿ ಶಿವನ ಮಂದಿರ ಕಟ್ಟಲಿ ಅಶ್ವತ್ಥ ನಾರಾಯಣದೇ ಮಂದಿರ ಕಟ್ಟಲಿ ನಮಗೆ ಏನು ಬೇಜಾರೇನಿಲ್ಲ ನಾರಾಯಣ ಕಟ್ಟೋದು ಬೇಡ ಅಂತ ಯಾರು ತಡ್ಕೊಂಡಿದ್ದಾರೆ ಅವರಿಗೆ ಅವರಿಗೆ ಈಗ ಪಾಪ ಅವರು ಜಿಲ್ಲಾ ಮಂತ್ರಿ ಅವರು ಕಟ್ಟಬೇಡ ಅಂತ ಯಾರು ಹೇಳ್ತಾ ಇದ್ದಾರೆ ಅವರು ಯಾರನ್ನ ನಾವು ತಡಿತೀವಾ ರಾಮ ಮಂದಿರ ಕಟ್ಟಲಿ ಸೀತಾ ಮಂದಿರ ಕಟ್ಟಲಿ ಆಂಜನೇಯ ಮಂದಿರ ಕಟ್ಟಲಿ ಶಿವನ ಮಂದಿರ ಕಟ್ಟಲಿ ಅಶ್ವತ್ಥ ನಾರಾಯಣದೇ ಮಂದಿರ ಕಟ್ಟಲಿ ನಮಗೆ ಏನು ಬೇಜಾರೇನಿಲ್ಲ ನಾರಾಯಣ ಕಟ್ಟೋದು ಬೇಡ ಅಂತ ಯಾರು ತಡ್ಕೊಂಡಿದ್ದಾರೆ ಅವರಿಗೆ ಅವರಿಗೆ ಇವರು ಡ್ರ್ಯಾಗನ್ ಫ್ರೂಟ್ ಕೃಷಿ ಮಾಡಿ ಪ್ರತಿ ಎಕರೆಗೆ ಒಂದು ವರ್ಷಕ್ಕೆ 12 ಲಕ್ಷ ಸಂಪಾದನೆ ಮಾಡ್ತಾರೆ ನೀವು ಮಾಡಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ